ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೂರನೇ ಮಗ ರಾಘವೇಂದ್ರ ರಾಜ್ಕುಮಾರ್. ಶ್ರೀನಿವಾಸ ಕಲ್ಯಾಣ ಚಿತ್ರದ ಮೂಲಕ ರಾಘವೇಂದ್ರ ರಾಜ್ಕುಮಾರ್ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದರು. ಆದರೆ ರಾಘಣ್ಣ ಸಿನಿ ಜೀವನಕ್ಕೆ ದೊಡ್ಡ ಬ್ರೇಕ್ ತಂದುಕೊಟ್ಟಂತ ಸಿನಿಮಾ ನಂಜುಂಡಿ ಕಲ್ಯಾಣ. 1989 ತೆರೆಗೆ ಬಂದ ನಂಜುಂಡಿ ಕಲ್ಯಾಣ ಸೂಪರ್ ಹಿಟ್ ಸಿನಿಮಾ ಆಗಿತ್ತು. ಮಾಲಾಶ್ರೀ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಕೆಮಿಸ್ಟ್ರಿಗೆ ಚಿತ್ರ ಪ್ರಿಯರು ಫಿದಾ ಆಗಿದ್ರು. ರಾಘಣ್ಣ ಮತ್ತು ಮಾಲಾಶ್ರೀ ಅವರ ಅದ್ಭುತ ಅಭಿನಯ, ಸಂಗೀತ, MS ರಾಜಶೇಖರ್ ನಿರ್ದೇಶನಕ್ಕೆ ಸಿನಿ ಪ್ರಿಯರು ಮನಸೋತಿದ್ರು. ಚಿತ್ರಪ್ರಿಯರು ಹಾಡಿ ಹೊಗಳುವ ರಾಘವೇಂದ್ರ ರಾಜ್ಕುಮಾರ್ ಸಿನಿ ಪಯಣದಲ್ಲಿ ದೊಡ್ಡ ಮೈಲಿಗಲ್ಲಾಗಿರುವ ನಂಜುಂಡಿ ಕಲ್ಯಾಣ ಸಿನಿಮಾ ಅಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಪತ್ನಿ ಮಂಗಳಾ ಅವರಿಗೆ ಇಷ್ಟವಿಲ್ಲ. ಆ ಸಿನಿಮಾ ಅಂದ್ರೆ ಸಿಕ್ಕಾಪಟ್ಟೆ ಕೋಪ ಅಂತೆ. ಬ್ಲಾಕ್ ಬಾಸ್ಟರ್ ನಂಜುಂಡಿ ಕಲ್ಯಾಣ ಸಿನಿಮಾ ಅಂದ್ರೆ ಮಂಗಳಮ್ಮ ಅವರಿಗೆ ಇಷ್ಟವಿಲ್ಲ. ಕಾರಣ, ಆಗಷ್ಟೇ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಕಲ್ಯಾಣ ಆಗಿದ್ದ ಮಂಗಳಾ ಅವರಿಗೆ ಸಿನಿಮಾದಲ್ಲಿ ರಾಘಣ್ಣ ಅವರು ಮಾಲಾಶ್ರೀ ಜೊತೆ ಕಲ್ಯಾಣ ಆಗಿದ್ದು ನೋಡಿ ಸಹಿಸಿಕೊಳ್ಳೋಕೆ ಆಗಿರ್ಲಿಲ್ವಂತೆ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರಂತೆ. ಚಿತ್ರದಲ್ಲಿ ಹೆಚ್ಚು ತಬ್ಬಿಕೊಳ್ಳುವ ದೃಶ್ಯಗಳು ಮತ್ತು ಲವ್ ಸೀನ್ಗಳು ಇದ್ದ ಕಾರಣ ಮಂಗಳಾ ಅವರಿಗೆ ಈ ಸಿನಿಮಾ ಅಂದ್ರೆ ಆಗಲ್ಲವಂತೆ. ರಾಘಣ್ಣ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದ ಮಂಗಳ. ನಂಜುಂಡಿ ಕಲ್ಯಾಣ ಚಿತ್ರದಲ್ಲಿ ನಾಯಕ ಮತ್ತು ನಾಯಕಿಯ ನಡುವೆ ಹೆಚ್ಚು ಲವ್ ಸೀನ್ ಮತ್ತು ತಬ್ಬಿಕೊಳ್ಳುವ ದೃಶ್ಯಗಳಿವೆ. ಆಗತಾನೇ ಮದುವೆಯಾಗಿದ್ದ ಮಂಗಳ ಅವರಿಗೆ ಸಿನಿಮಾ ಬಗ್ಗೆ ಹೆಚ್ಚಾಗಿ ಗೊತ್ತಿರದ ಕಾರಣ ರಾಘಣ್ಣನ ಪಾತ್ರ ನೋಡಿ ಸಖತ್ ಕೋಪ ಮಾಡಿಕೊಂಡಿದ್ರಂತೆ. ಸಿನಿಮಾ ನೋಡಿ ಮನೆಗೆ ಬಂದ ಮೇಲೆ ಮಂಗಳಾ ಅವರು ರಾಘಣ್ಣ ಅವರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ಲವ್ ಸೀನ್ಗಳನ್ನ ಮಾಡಬಾರದು ಅಂತ ಜಗಳ ಆಡಿದ್ದಾರಂತೆ. ಅಣ್ಣನ ಮದುವೆಯಲ್ಲಿ ಪರಿಚಯವಾದ ಮಂಗಳ. ರಾಘವೇಂದ್ರ ರಾಜ್ಕುಮಾರ್ ಮಂಗಳ ಅವರನ್ನ ಮೊದಲು ನೋಡಿದ್ದು ಶಿವರಾಜ್ಕುಮಾರ್ ಅವರ ಮದುವೆಯಲ್ಲಿ. ಶಿವಣ್ಣ ಮತ್ತು ಗೀತಾ ಅವರ ಮದುವೆಯಲ್ಲಿ ಮಂಗಳ ಅವರನ್ನ ನೋಡಿದ ರಾಘಣ್ಣ ಅವರಿಗೆ ಲವ್ ಎಟ್ ಫಸ್ಟ್ ಸೈಟ್ ಆಗಿದೆ. ಆಗ್ಲೇ ಮದುವೆ ಆದ್ರೆ ಮಂಗಳ ಅವರನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ರಂತೆ ರಾಘವೇಂದ್ರ ರಾಜ್ಕುಮಾರ್. ಶಿವರಾಜ್ಕುಮಾರ್ ಪತ್ನಿ ಗೀತಾ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಪತ್ನಿ ಮಂಗಳಾ ಇಬ್ಬರು ಸೋದರ ಸಂಬಂಧಿಕರು. ಗೀತಾ ಅವರ ತಾಯಿ, ಮಂಗಳಾ ಅವರ ತಾಯಿ, ಇಬ್ಬರು ಅಕ್ಕ ತಂಗಿ. ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು ಗೀತಾ ಮತ್ತು ಮಂಗಳ. ಅಕ್ಕನ ಮದುವೆಯಲ್ಲಿ ರಾಘಣ್ಣ ಅವರನ್ನ ನೋಡಿ ಪ್ರೀತಿಸಲು ಶುರು ಮಾಡಿದ್ದರು ಮಂಗಳ. ಆನಂತರ ಮನೆಯವರ ಒಪ್ಪಿಗೆ ಮೇರೆಗೆ ರಾಘಣ್ಣ ಅವರ ಕೈ ಹಿಡಿದಿದ್ದಾರೆ.